ओम पवित्रम चरितम यस्याः पवित्रम जीवनम तथा पवित्रता स्वरूपिण्यै तस्यै कुर्मो नमो नमः। सन्यास योग कूड़ी बरदे इद्रे यारू कूड सन्यासिगळागोदक्कागोदिल्ल। हागे अंत ओबनिगे सन्यास पड़ीबेकु अंत उत्साह भावावेश बंद मात्रक्के अवनिगे सन्यास कोट्टु बिडोदु अल्ल। याके अंद्रे अवनेनो सन्यासी आगबहुदु, आदरे अवन संसारद गति अथवा अवन तंदे तायंदिर गति ಮನೆಯವರೆಲ್ಲ ಕಷ್ಟದಲ್ಲಿರೋ ಸ್ಥಿತಿಯಲ್ಲಿ ಇವನು ಸನ್ಯಾಸಿಯಾಗೋದಕ್ಕೆ ಬಂದಿದ್ದಾನೆ ಅಂತಂದ್ರೆ ಏನರ್ಥ? ಏನು ಅಂತಂದ್ರೆ, ಕರ್ತವ್ಯದ ಕಷ್ಟವನ್ನ ಜವಾಬ್ದಾರಿಯ ಭಾರವನ್ನ ಕಳಚಿಕೊಂಡು ಉಪಾಯವಾಗಿ ಅಲ್ಲಿಂದ ಜಾರಿಕೊಳ್ಳೋದಕ್ಕೋಸ್ಕರ ಸನ್ಯಾಸಿಯಾಗೋದಕ್ಕೆ ಬಂದಿದ್ದಾನೆ ಅಂತ ಅರ್ಥ. ಕರ್ತವ್ಯವೆಂಬ ಕಷ್ಟಗಳನ್ನ ತ್ಯಾಗ ಮಾಡಿ ಸನ್ಯಾಸಿಯಾಗೋದಲ್ಲ, ಸುಖವಾಗಿರುವ ಸ್ಥಿತಿಯನ್ನ ತ್ಯಾಗ ಮಾಡಿ ಸನ್ಯಾಸಿಯಾಗಬೇಕಾದ್ದು. ಸಂಸಾರದ ಕಷ್ಟಕ್ಕೆ ಹೆದರಿ ಸನ್ಯಾಸಿಯಾದವನು ಆಮೇಲೆ ಸನ್ಯಾಸದ ಕಷ್ಟಗಳನ್ನು ಎದುರಿಸಬಲ್ಲನೇನು? ಆದ್ದರಿಂದ ಸನ್ಯಾಸಿಯಾಗ ಬಯಸುವವನು ಮೊದಲು ತನ್ನ ಸಂಸಾರ ಕಷ್ಟಕ್ಕೆ ಗುರಿಯಾಗದ ಹಾಗೆ ನೋಡಿಕೊಳ್ಳಬೇಕಾಗುತ್ತದೆ. ಒಮ್ಮೆ ಬನಾರಸ್ನಿಂದ ದೇವೇಂದ್ರ ಎಂಬ ಒಬ್ಬ ಯುವಕ ಜಯರಾಮ್ ಬಾಟಿಗೆ ಬಂದು ಶ್ರೀಮಾತಿಯವರಲ್ಲಿ ಸನ್ಯಾಸ ದೀಕ್ಷೆಯನ್ನ ಪ್ರಾರ್ಥಿಸಿಕೊಂಡ. ಆಗ ಶ್ರೀಮಾತಿಯವರು ಅವನ ಸಂಸಾರದ ಸ್ಥಿತಿಗತಿಗಳನ್ನ ವಿಚಾರಿಸ್ತಾರೆ. ಅವನ ಮನೆಯವರು ಸಾಕಷ್ಟು ಅನುಕೂಲದಿಂದ ಇದ್ರು ಅಂತ ತಿಳಿದು ಬಂತು. ಆಮೇಲೆಯೇ ಶ್ರೀಮಾತಿಯವರು ಅವನಿಗೆ ಸನ್ಯಾಸ ದೀಕ್ಷೆ ಕೊಡಿಸಿದರು. ಇನ್ನೊಮ್ಮೆ ಶ್ರೀಮಾತಿಯವರು ಉದ್ಬೋಧನದಲ್ಲಿದ್ದಾಗ ಅವರ ಬಳಿ ಒಬ್ಬ ಯುವಕ ಭಕ್ತ ಸೇವೆ ಮಾಡಿಕೊಂಡಿದ್ದ. ಕೆಲ ದಿನಗಳ ಹಿಂದೆ ಆತನ ತಂದೆ ಸತ್ತೋದ್ರು. ಒಂದು ದಿನ ಶ್ರೀಮಾತಿಯವರು ಅವನ ಮನೆಯವರ ಸ್ಥಿತಿಗತಿಗಳನ್ನೆಲ್ಲ ವಿಚಾರಿಸ್ತಾ ಹೇಳ್ತಾರೆ, ನೋಡು, ಇಂದು ನಿನ್ನ ಮನೆಯ ಸಮಾಚಾರವನ್ನ, ನಿನ್ನ ತಾಯಿಯ ಸಮಾಚಾರವನ್ನ ಇಷ್ಟೊಂದು ವಿಚಾರಿಸ್ತಾ ಇದ್ದೀನಲ್ಲ, ಯಾಕೆ ಗೊತ್ತೇನು? ಮೊದಲು ನಿನ್ನ ತಂದೆ ತೀರ್ಕೊಂಡ್ರು ಅಂತನೋ ವರ್ತಮಾನ ಭಕ್ತರಿಂದ ನನಗೆ ತಿಳಿದಾಗ ನಾನು ಅವರನ್ನ ನಿನ್ನ ತಾಯಿಗೆ ಇನ್ನೆಷ್ಟು ಜನ ಮಕ್ಕಳು ಇದ್ದಾರೆ, ನೀನಿಲ್ಲದೆ ಹೋದ್ರೂ ಅವಳ ಜೀವನ ನಡೆಯಬಹುದೇ ಹೇಗೆ ಅಂತೆಲ್ಲ ವಿಚಾರಿಸಿಕೊಂಡೆ. ಆಗ ನನಗೆ ತಿಳಿದು ಬಂತು, ನೀನು ಅಲ್ಲಿ ಇಲ್ಲದಿದ್ರೂ ನಿನ್ನ ತಾಯಿಯ ಜೀವನ ಯಾಪನ ನಡೀಬಹುದು ಅಂತ. ಆಗ ನನಗನ್ನಿಸ್ತು, ಬಹಳ ಒಳ್ಳೇದು, ಈ ಹುಡುಗ ತ್ಯಾಗ ಪಥದಲ್ಲಿ ಮುನ್ನಡೆಯೋದಾದ್ರೆ ಭಗವತ್ ಕೃಪೆಯಿಂದ ವಿಶೇಷ ಬಾಧಕವೇನೂ ಆಗಲಾರದು ಅಂತ. ಇಲ್ಲಿ ಶ್ರೀಮಾತಿಯವರು ಒಬ್ಬ ವ್ಯಕ್ತಿಗೆ ತ್ಯಾಗ ಮಾಡಿ ಸನ್ಯಾಸಿಯಾಗುವ ಯೋಗ್ಯತೆ ಇದ್ರೂ ಕೂಡ ಅವರು ಅವನ ಮನೆಯ ಪರಿಸ್ಥಿತಿಯ ಕಡೆಗೆ ವಿಶೇಷ ಗಮನ ಕೊಡ್ತಿರೋದನ್ನ ನಾವು ಕಾಣಬಹುದು. ಮನೆಯವರನ್ನ ಅಸಹಾಯಕ ಪರಿಸ್ಥಿತಿಗೆ ಗುರಿ ಮಾಡಿ ಸನ್ಯಾಸ ಸ್ವೀಕಾರ ಮಾಡೋದನ್ನ ಅವರು ಒಪ್ತಿರಲಿಲ್ಲ. ಆದರೆ ಮನೆಯವರ ಸುಖ ಜೀವನಕ್ಕೆ ಸಾಕಷ್ಟು ವ್ಯವಸ್ಥೆ ಮಾಡಿ ಒಬ್ಬ ವ್ಯಕ್ತಿ ಸನ್ಯಾಸ ಸ್ವೀಕಾರ ಮಾಡ್ತೇನೆ ಅಂತ ಬಂದ್ರೆ ಶ್ರೀಮಾತಿಯವರು ಅವನನ್ನ ನಿರಾಕರಿಸ್ತಾ ಇರಲಿಲ್ಲ. ಯಾಕೆ ಅಂದ್ರೆ ಆತ ಮನೆಯವರ ಜೀವನಾಧಾರಕ್ಕೆ ಭದ್ರ ವ್ಯವಸ್ಥೆ ಮಾಡಿದಾನಲ್ಲ. ಹೀಗೆ ಶ್ರೀಮಾತಿಯವರು ವ್ಯಕ್ತಿಯ ಪರಿಸ್ಥಿತಿಯನ್ನ ಚೆನ್ನಾಗಿ ತಿಳಿದುಕೊಂಡು ಒಮ್ಮೆ ಏನಾದರೂ ನಿರ್ಧಾರ ಮಾಡಿ ಸನ್ಯಾಸ ಕೊಟ್ರು ಅಂದ್ರೆ ಆಮೇಲೆ ಅವನ ಕಡೆಯವರು ಯಾರು ಬಂದು ಅತ್ತು ಕಾಡಿದ್ರೂ ತಮ್ಮ ನಿರ್ಧಾರ ಬದಲಾಯಿಸುತ್ತಿರಲಿಲ್ಲ. ಯಾಕೆ ಅಂದ್ರೆ ಯಾರು ಭಗವಂತನ ಹೆಸರಿನಲ್ಲಿ ಭಗವಂತನಿಗಾಗಿ ಸರ್ವಸಂಗ ಪರಿತ್ಯಾಗ ಮಾಡಿದಾನೋ ಆತ ನಿಜಕ್ಕೂ ಧನ್ಯ ಅಂತನ್ನೋದು ಶ್ರೀಮಾತಿಯವರ ದೃಢ ಭಾವನೆ.
ಒಮ್ಮೆ ಒಬ್ಬ ವ್ಯಕ್ತಿ ಜಯರಾಂಬಾಟಿಗೆ ಬಂದ. ಆತನಿಗೆ ಸನ್ಯಾಸ ಬೇಕಂತೆ. ಆತ ಗೃಹಸ್ಥ, ಹೆಂಡತಿ ಇದ್ದಾಳೆ, ತಾಯಿಯೂ ಇದ್ದಾಳೆ. ಆದರೆ ಅವನಿಗೆ ಈಗ ಸಂಸಾರ ಬೇಡವಾಗಿದೆ. ಆದ್ರಿಂದ ಆತ ಶ್ರೀಮಾತಿಯವರಿಂದ ಸನ್ಯಾಸ ಸ್ವೀಕಾರ ಮಾಡೋದಕ್ಕೋಸ್ಕರ ಬಂದಿದ್ದಾನೆ. ಶ್ರೀಮಾತಿಯವರು ಅವನ ಮನೆವಾರ್ತೆಯ ವಿವರ ತಿಳಿದುಕೊಂಡ್ರು. ತೃಪ್ತಿಕರ ಅನಿಸಿದ್ರಿಂದ ಅವನಿಗೆ ಸನ್ಯಾಸ ಕೊಟ್ಟರು. ಆದರೆ ಆತ ಸನ್ಯಾಸ ಪಡೆದುಕೊಂಡು ಅಲ್ಲಿಂದ ಹೊರಟೋಗಿದ್ದಾನೆ. ಈ ಕಡೆಯಿಂದ ಅವನ ತಾಯಿ ಹಾಗೂ ಹೆಂಡತಿ ಬಂದು ಬಿಟ್ಟಿದ್ದಾರೆ. ಬಂದು ಶ್ರೀಮಾತಿಯವರ ಮುಂದೆ ಗೋಳೋ ಅಂತ ಅತ್ರು, ಕಣ್ಣೀರು ಕೋಡಿ ಹರಿಸಿದ್ರು. ಈ ರೀತಿ ಆತ ಸನ್ಯಾಸ ತೆಗೆದುಕೊಂಡು ಹೋದದ್ದೇ ಆದರೆ ತಮ್ಮ ಸಂಸಾರ ಸರ್ವನಾಶವಾಗಿ ಬಿಡುತ್ತದೆ ಅಂತ ದೋರಿದ್ರು. ಆದರೆ ಶ್ರೀಮಾತಿಯವರು ಇದನ್ನೆಲ್ಲ ಶಾಂತವಾಗಿ ಕೇಳಿಸಿಕೊಂಡು ಬಳಿಕ ಹೇಳ್ತಾರೆ, ಅವನೇನು ಅಂಥ ಅಪರಾಧದ ಕಾರ್ಯ ಮಾಡಿಲ್ವಲ್ಲ, ಅವನು ಒಳ್ಳೆಯ ದಾರಿಯನ್ನೇ ಹಿಡಿದಿದ್ದಾನೆ. ಅಲ್ಲದೆ ಅವನು ನನ್ನ ಹತ್ರ ಹೇಳಿದ್ದಾನೆ, ತನ್ನ ಮನೆಯವರೆಲ್ಲರಿಗೂ ತಕ್ಕ ವ್ಯವಸ್ಥೆ ಮಾಡಿದ್ದೇನೆ ಅಂತ. ನೀವು ಸಮಾಧಾನ ತಂದುಕೊಳ್ಳುವುದು ಒಳ್ಳೆಯದು ಅಂತ ಹೀಗೆ ಶ್ರೀಮಾತಿಯವರು ಆ ತಾಯಿಗೆ ತಿಳಿಯ ಹೇಳಿದರು. ಶ್ರೀಮಾತಿಯವರ ವಾತ್ಸಲ್ಯಪೂರ್ಣ ವ್ಯವಹಾರದಿಂದ ಆತನ ತಾಯಿ ಹಾಗೂ ಪತ್ನಿ ಶಾಂತಚಿತ್ತರಾಗಿ ಹಿಂತಿರುಗಿದರು. ಇನ್ನೊಬ್ಬಳು ಸ್ತ್ರೀ ಭಕ್ತೆ ಇದ್ಲು. ಆಕೆಯ ಗಂಡ ಆಕೆಗೆ ಪದೇ ಪದೇ ಹೇಳ್ತಿರ್ತಾನೆ, ನೋಡು, ನೀನು ನಿನ್ನ ಮಕ್ಕಳು ಮರಿಗಳನ್ನು ಕಟ್ಟಿಕೊಂಡು ನಿನ್ನ ತವರು ಮನೆಗೆ ಹೋಗಿರು. ನಾನಿನ್ನು ಸಂಸಾರ ಜೀವನ ನಡೆಸುವವನಲ್ಲ, ನಾನು ಸನ್ಯಾಸಿಯಾಗ್ತೇನೆ ಅಂತ. ಗಂಡನಾದವನು ಪ್ರತಿದಿನ ಹೀಗೆ ಹೆದರಿಸ್ತಾ ಇದ್ರೆ ಹೆಂಡತಿಯಾದವಳ ಮನಸ್ಥಿತಿ ಹೇಗಿದೀತು? ಆ ಭಕ್ತೆ ಇದನ್ನೆಲ್ಲ ವಿವರಿಸಿ ಶ್ರೀಮಾತಿಯವರಿಗೆ ಪತ್ರ ಬರೀತಾಳೆ. ಶ್ರೀಮಾತಿಯವರು ಆ ಪತ್ರ ಓದಿಸಿ ನೋಡ್ತಾರೆ. ಅದರ ಒಂದೊಂದು ವಾಕ್ಯದಲ್ಲೂ ಆಕೆಯ ಅಸಹಾಯಕ ರೋದನ ಕೇಳಿ ಬರ್ತಾ ಇದೆ. ಪತ್ರ ಓದಿಸಿ ಕೇಳಿದ ಮೇಲೆ ಶ್ರೀಮಾತಿಯವರು ಸ್ವಲ್ಪ ಉದ್ವೇಗ ಭರಿತರಾಗಿಯೇ ಹೇಳ್ತಾರೆ, ನೋಡು ನೋಡು, ಏನು ಅನ್ಯಾಯ, ಇವಳು ಈ ಮಕ್ಕಳು ಮರಿಗಳನ್ನೆಲ್ಲ ಕಟ್ಟಿಕೊಂಡು ಎಲ್ಲಿಗೆ ಹೋಗ್ಲಿ? ಈತ ಸನ್ಯಾಸಿ ಆಗ್ತಾನಂತೆ, ಸನ್ಯಾಸಿ ಮತ್ತ್ಯಾಕೆ ಮದುವೆ ಮಾಡಿಕೊಂಡಂತೆ? ನಿಜವಾಗಿಯೂ ತ್ಯಾಗ ಮಾಡಬೇಕು ಅನ್ನೋ ಹಾಗಿದ್ರೆ ಅವರೆಲ್ಲರ ಊಟ ವಸತಿಗೆ ಸರಿಯಾದ ವ್ಯವಸ್ಥೆ ಮಾಡಿಬಿಟ್ಟು ಬರಬೇಕು ಅಂತ. ಇನ್ನೊಂದ್ಸಲ ಇಬ್ಬರು ಯುವಕ ಭಕ್ತರು ಬಂದರು ಶ್ರೀಮಾತೆಯವರ ಬಳಿಗೆ. ಅಂದು ದುರ್ಗಾ ಪೂಜೆಯ ದಿನಗಳು. ಆ ಯುವಕ ಭಕ್ತರು ಶ್ರೀಮಾತೆಯವರ ಪಾದಗಳಿಗೆ ಪುಷ್ಪಾಂಜಲಿ ಸಮರ್ಪಿಸ್ತಾ ಅವರನ್ನ ಪ್ರಾರ್ಥಿಸಿಕೊಳ್ತಾರೆ, ಅಮ್ಮ ದಯವಿಟ್ಟು ನಮಗೆ ಸನ್ಯಾಸ ದೀಕ್ಷೆ ಅನುಗ್ರಹಿಸಬೇಕು ಅಂತ. ಈ ಯುವಕ ಭಕ್ತರು ಈ ರೀತಿ ಪರಮ ಭಕ್ತಿಯಿಂದ ಪುಷ್ಪಾಂಜಲಿ ಮಾಡಿ ಸನ್ಯಾಸವನ್ನ ಕೇಳಿಕೊಂಡುದ್ರಿಂದ ಶ್ರೀಮಾತಿಯವರು ಪ್ರಸನ್ನರಾಗಿ ಸನ್ಯಾಸವನ್ನ ಅನುಗ್ರಹಿಸಿರಲೇಬೇಕು ಅಂತ ನಿಮಗನಿಸಿರಬಹುದು. ಆದರೆ ಶ್ರೀಮಾತಿಯವರು ಅವರಿಗೆ ಸನ್ಯಾಸ ಕೊಡಲಿಲ್ಲ. ಯಾಕೆ ಅಂದ್ರೆ ಆ ಯುವಕರ ಚಲನವಲನಗಳಲ್ಲಿ ಹಾಗೂ ಮಾತಿನ ಧಾಟಿಯಲ್ಲಿ ಕೇವಲ ಭಾವೋದ್ರೇಕ ಕಂಡುಬರುತ್ತಿತ್ತೇ ಹೊರತು ಮತ್ತೇನಿಲ್ಲ. ಶ್ರೀಮಾತಿಯವರು ಅವರ ಈ ಭಾವೋದ್ರಿಕ್ತ ಸ್ಥಿತಿಯನ್ನ ಕಂಡು ಮುಗುಳು ನಗ್ತಾ ಇದ್ಬಿಟ್ರು. ಆಗ ಆ ಯುವಕರು ಮತ್ತಷ್ಟು ಒತ್ತಾಯ ಪಡಿಸಿದಾಗ ಶ್ರೀಮಾತಿಯವರು ಹೇಳ್ತಾರೆ, ಅದೆಲ್ಲ ಸಕಾಲ ಬಂದಾಗ ಆಗ್ತದಪ್ಪ ಅಂತ. ಅಂತೂ ಆ ಯುವಕರು ಎಷ್ಟೇ ಗೋಗರೆದ್ರೂ ಅವರಿಗೆ ಸನ್ಯಾಸ ಸಿಗಲಿಲ್ಲ. ಕೊನೆಗವರು ನಿರಾಶರಾಗಿಯೇ ಹಿಂತಿರುಗಬೇಕಾಯಿತು. ಶ್ರೀಮಾತಿಯವರು ಸನ್ಯಾಸದ ಆದರ್ಶಕ್ಕೆ ಅತ್ಯುನ್ನತ ಸ್ಥಾನ ಕೊಟ್ಟಿದ್ರು. ಸನ್ಯಾಸಿಗಳು ಅಂತಂದ್ರೆ ಅವರು ತ್ಯಾಗ, ಪವಿತ್ರತೆ ಇವುಗಳ ಪ್ರತೀಕ ಅಂತ ಅನ್ನೋದು ಶ್ರೀಮಾತಿಯವರ ಭಾವನೆ. ಒಮ್ಮೆ ಒಬ್ಬರು ಸನ್ಯಾಸಿಗಳು ಚಿಕಿತ್ಸೆಗೋಸ್ಕರ ಒಬ್ಬ ಗೃಹಸ್ಥ ಭಕ್ತರ ಮನೆಯಲ್ಲಿ ಉಳಿದುಕೊಂಡಿದ್ರು. ಈ ವಿಷಯ ಶ್ರೀಮಾತಿಯವರಿಗೆ ತಿಳಿದಾಗ ಅವರು ಹೇಳ್ತಾರೆ, ಕಾಯಿಲೆ ಬಿದ್ದ ಮಾತ್ರಕ್ಕೆ ಸನ್ಯಾಸಿಯಾದವನು ಗೃಹಸ್ಥರ ಮನೆಯಲ್ಲಿ ಯಾಕಿರಬೇಕು? ಮಠಗಳಿವೆ, ಆಶ್ರಮಗಳಿವೆ, ಅಲ್ಲಿರಬಹುದಲ್ಲ. ಸನ್ಯಾಸಿ ತ್ಯಾಗದ ಆದರ್ಶ. ರಸ್ತೆಯ ಮೇಲೆ ಒಂದು ಹೆಣ್ಣಿನ ಬೊಂಬೆ ಅಂಗಾತ ಬಿದ್ದುಕೊಂಡಿದ್ರೆ ಸನ್ಯಾಸಿ ಅದೇನು ಅಂತ ಕಾಲಲ್ಲಿ ಕೂಡ ಮುಟ್ಟಿ ನೋಡಬಾರದು, ಮತ್ತು ಸನ್ಯಾಸಿಯ ಹತ್ತಿರ ಹಣ ಇರಲೇಬಾರದು. ಈ ಉರುಟು ನಾಣ್ಯ
ಏನ್ ಮಾಡಿತು ಏನ್ ಮಾಡ್ಲಿಕ್ಕಿಲ್ಲ ಅಂತ ಹೇಳೋದಕ್ಕಿಲ್ಲ. ಬಹುಶಃ ಅದು ಸನ್ಯಾಸ ಜೀವನವನ್ನೇ ಹಾಳು ಮಾಡಿದ್ರು ಆಶ್ಚರ್ಯವಿಲ್ಲ ಅಂತ ಹೀಗೆ ಹೇಳ್ತಾರೆ ಶ್ರೀಮಾತೆಯವರು. ಶ್ರೀರಾಮಕೃಷ್ಣರು ಸನ್ಯಾಸಿಗಳಿಗೆ ಈ ಬಗೆಯ ಕಟ್ಟುನಿಟ್ಟಾದ ನಿಯಮವನ್ನ ಹೇಳಿದ್ರು. ಈಗ ಶ್ರೀಮಾತೆಯವರು ಕೂಡ ಅಷ್ಟೇ ಕಟ್ಟುನಿಟ್ಟಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಹೇಳೋದಕ್ಕೆ ಸಾಧ್ಯ ಇದೆ. ಏನು ಅಂತಂದ್ರೆ, ಶ್ರೀರಾಮಕೃಷ್ಣರು ಶ್ರೀಮಾತೆಯವರು ಇಷ್ಟೊಂದು ಕಟ್ಟುನಿಟ್ಟಾದ ನಿಯಮಗಳನ್ನ ಹೇಳಿದ್ದಾರೆ. ಹೆಣ್ಣಿನ ಬೊಂಬೆಯನ್ನೂ ಕೂಡ ನೋಡಬಾರದು, ಹಣವಂತೂ ಇರಲೇಬಾರದು ಅಂತ. ಆದ್ರೆ ಈ ಮಠದ ಸನ್ಯಾಸಿಗಳೇ ಸ್ತ್ರೀಯರನ್ನು ನೋಡ್ತಾರೆ, ಹಣವನ್ನು ಇಟ್ಕೊಳ್ತಾರೆ. ಇದು ಸರಿಯೇ? ಇದಕ್ಕೇನು ಅರ್ಥ ಅಂತನ್ನೋ ಕುತೂಹಲಕಾರಿ ಪ್ರಶ್ನೆ ಹೇಳಬಹುದು ನಿಮ್ಮಲ್ಲಿ. ಇದಕ್ಕೆ ಉತ್ತರ ಏನು, ಯಾವ ಉತ್ತರ ಕೊಡಬಹುದು ಅಂತ ಕೇಳಿದ್ರೆ, ಹಾಗಾದ್ರೆ ಇನ್ಮೇಲಿಂದ ಮಠಕ್ಕೆ ಸ್ತ್ರೀಯರು ಬರಬಾರದು ಅಂತ ನಿಯಮ ಮಾಡಿಬಿಡೋಣವೇ, ಯಾರೂ ಕಾಣಿಕೆ ಕೊಡಬಾರದು ಅಂತ ನಿಯಮ ಮಾಡಿಬಿಡೋಣವೇ. ಆದ್ರೆ ಇದೆಲ್ಲ ಆಗದ ಮಾತು. ಹಾಗಾದ್ರೆ ಪರಿಹಾರ ಏನು ಅಂತ ಕೇಳಿದ್ರೆ, ಪರಿಹಾರ ಇಷ್ಟೇ, ಸ್ತ್ರೀಯರನ್ನ ಪವಿತ್ರ ಮಾತೃಭಾವ ದೃಷ್ಟಿಯಿಂದ ನೋಡೋದು, ನೋಡಲೇಬೇಕಾಗಿ ಬಂದಾಗ. ಹಣದಲ್ಲಿ ಲೋಭ ದೃಷ್ಟಿಯನ್ನ ತ್ಯಜಿಸಿ ಕೇವಲ ಬಹುಜನ ಹಿತಾಯ ಬಹುಜನ ಸುಖಾಯ ಹಣವನ್ನು ಸ್ವೀಕರಿಸುವುದು, ಇದೇ ಉಪಾಯ. ಶ್ರೀರಾಮಕೃಷ್ಣರು ಹೇಳಿದಂತಹ ಕಾಮಿನಿ ಕಾಂಚನ ಅಂತನೋ ಪದಗಳನ್ನ ಇಂಗ್ಲಿಷ್ನಲ್ಲಿ ವುಮನ್ ಅಂಡ್ ಗೋಲ್ಡ್ ಅಂತ ಅನುವಾದ ಮಾಡಿದ್ದಾರೆ. ಆದ್ರೆ ಆಮೇಲಾಮೇಲೆ ಬರೆದಂತಹ ಪುಸ್ತಕಗಳಲ್ಲಿ ಲಸ್ಟ್ ಅಂಡ್ ಗ್ರೀಡ್ ಅಂತ ಅನುವಾದಿಸಿದ್ದಾರೆ. ಇದನ್ನ ಪುನಃ ಕನ್ನಡಕ್ಕೆ ಅನುವಾದಿಸಿದ್ರೆ ಕಾಮ ಲೋಭ ಅಂತಾಗುತ್ತದೆ. ಆದ್ರಿಂದ ತ್ಯಾಗ ಮಾಡಬೇಕಾದ್ದು ಮನಸ್ಸಿನೊಳಗೆ ಮನೆ ಮಾಡಿಕೊಂಡಿರುವ ಕಾಮವನ್ನ ಮತ್ತು ಲೋಭವನ್ನ. ಆದರೆ ಇದು ಸುಲಭದ ಕಾರ್ಯವಲ್ಲ. ಆದ್ರಿಂದಲೇ ಯಾರ ಮನಸ್ಸು ದುರ್ಬಲವಾಗಿದೆಯೋ ಅವರು ಮೊದಮೊದಲು ಸ್ತ್ರೀಯರನ್ನು ನೋಡಬಾರದು, ಸ್ತ್ರೀಯರಾದರೆ ಪುರುಷರನ್ನು ನೋಡಬಾರದು, ಹಣವನ್ನು ಸಂಗ್ರಹಿಸಬಾರದು. ಈ ಬಗೆಯ ಕಟ್ಟುನಿಟ್ಟಾದ ನಿಯಮ ಸನ್ಯಾಸಿಗಳಿಗೆ ಮಾತ್ರ ಅಥವಾ ನೈಷ್ಠಿಕ ಬ್ರಹ್ಮಚರ್ಯ ಪಾಲನೆ ಮಾಡಬೇಕೆಂಬವರಿಗೆ ಮಾತ್ರ. ಬಾಕಿ ಉಳಿದವರೆಲ್ಲ ಈಗ ಹೇಗಿದ್ದಾರೋ ಮುಂದೆಯೂ ಹಾಗೆ ಇರಬಹುದು ಬೇಕಾದ್ರೆ. ಆದರೆ ಆಧ್ಯಾತ್ಮಿಕ ಜೀವನದಲ್ಲಿ ಗುರಿ ಸೇರಬೇಕೆಂಬವರು ಈ ಕಟ್ಟುನಿಟ್ಟಾದ ನಿಯಮಗಳನ್ನ ಪಾಲಿಸಲೇಬೇಕು. ಇಲ್ಲದೆ ಹೋದ್ರೆ ಮೊದಲೇ ಚಂಚಲ ಸ್ವಭಾವದ ಈ ಮನಸ್ಸನ್ನ ಏಕಾಗ್ರಗೊಳಿಸೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಕೆಲವಾರು ವರ್ಷಗಳ ಸತತ ಹೋರಾಟದಿಂದ ಈ ಕಾಮವನ್ನ ಗೆಲ್ಲಬಹುದು, ಲೋಭವನ್ನು ಗೆಲ್ಲಬಹುದು. ಆಮೇಲೆ ಅವನಿಗೆ ಸ್ತ್ರೀಯರಿಂದಲೂ ಭಯವಿಲ್ಲ, ಹಣದಿಂದಲೂ ಭಯವಿಲ್ಲ. ಆದ್ರೆ ಈ ಕಾಮವನ್ನ ಗೆದ್ದರೂ ಕೂಡ ಸನ್ಯಾಸಿ ಸನ್ಯಾಸಿನಿಯರೇ ಆಗ್ಲಿ, ಬ್ರಹ್ಮಚಾರಿ ಬ್ರಹ್ಮಚಾರಿಣಿಯರೇ ಆಗ್ಲಿ, ಸ್ತ್ರೀ ಪುರುಷರೊಂದಿಗೆ ವಿಶೇಷವಾಗಿ ಬೆರೆಯದೇ ಇರೋದು ಒಳ್ಳೆಯದು. ಹೀಗೆ ಮಾಡೋದ್ರಿಂದ ಲೋಕಾಪವಾದಕ್ಕೆ ಅವಕಾಶವಿಲ್ಲದಂತಾಗುತ್ತದೆ. ಅಲ್ಲದೆ ಇದರಿಂದ ಲೋಕ ಸಂಗ್ರಹವೂ ಆಗುತ್ತದೆ. ಅಂತಂದ್ರೆ ಲೋಕದ ಇತರ ಜನರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನವೂ ಆಗುತ್ತದೆ. ಶ್ರೀಮಾತಿಯವರು ಸಾಕ್ಷಾತ್ ಜಗಜ್ಜನನಿ ಅಂತ ನಮಗೆಲ್ಲ ಈಗಾಗಲೇ ಖಚಿತವಾಗಿದೆ. ಅವರ ಹೃನ್ಮನಗಳು ಎಷ್ಟು ಪರಿಶುದ್ಧ ಅಂತ ನಮಗೆಲ್ಲ ಈಗಾಗಲೇ ಸಾಕಷ್ಟು ಮಂದಟ್ಟಾಗಿದೆ. ಸಾಲದ್ದಕ್ಕೆ ಅವರು ಮುದುಕಿಯಾಗಿದ್ದಾರೆ. ಆದ್ರಿಂದ ಅವರು ಪುರುಷರ ನಡುವೆ ಇದ್ರೆ ಯಾರು ಏನು ಅಪಾರ್ಥ ಮಾಡಿಕೊಳ್ಳೋದಿಕ್ಕೆ ಅವಕಾಶವೇ ಇಲ್ಲ. ಹೀಗಿದ್ರೂ ಕೂಡ ಅವರು ಒಬ್ಬರು ಸಾಧುಗಳಿಗೆ ಹೇಳಿದ ಮಾತನ್ನ ನಾವು ಗಮನಿಸಿದ್ರೆ ಅವರು ಲೋಕಾಪವಾದದ ವಿಷಯದಲ್ಲಿ ಎಷ್ಟು ಎಚ್ಚರದಿಂದಿರುತ್ತಿದ್ರು ಅಂತನ್ನೋದು ನಮಗೆ ತಿಳಿಯುತ್ತೆ. ಒಮ್ಮೆ ಅವರು ದಕ್ಷಿಣ ದೇಶದ ತೀರ್ಥಯಾತ್ರೆಯನ್ನು ಮುಗಿಸಿಕೊಂಡು ಕಲ್ಕತ್ತಕ್ಕೆ ಹಿಂತಿರುಗಿದ ಸಂದರ್ಭದಲ್ಲಿ ಮಠದ ಒಬ್ಬರು ಸಾಧುಗಳ ಕುರಿತಾಗಿ ವಿಚಾರಿಸಿದ್ರು. ಅವರೆಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಕಾಣಿಸ್ತಾ ಇಲ್ವಲ್ಲ ಯಾಕೆ ಅಂತ. ಆಗ ಇತರ ಸಾಧುಗಳು ಹೇಳ್ತಾರೆ, ಅಮ್ಮ ಈಗ ಮೂರ್ನಾಲ್ಕು ತಿಂಗಳಿಂದ ಅವರು ನಿಮ್ಮ ದರ್ಶನಕ್ಕಾಗಿ ಹಾತೊರೆಯುತ್ತಾ ಇದ್ದಾರೆ, ನಿಮ್ಮನ್ನ ನೋಡದೆ
ಅವರ ಮನಸ್ಸಿಗೆ ಸಮಾಧಾನವೇ ಇಲ್ಲ ಅಂತ. ನಿಜಕ್ಕೂ ಈ ಮಾತು ಕೇಳಿದಾಗ ಈ ತರ ಸಾಮಾನ್ಯರಾಗಿದ್ರೆ ಹೆಮ್ಮೆಯಿಂದ ಬೀಗಬಹುದಾಗಿತ್ತು. ಯಾಕೆಂದ್ರೆ ತಮ್ಮನ್ನ ನೋಡೋದಕ್ಕೋಸ್ಕರ ಮೂರ್ನಾಲ್ಕು ತಿಂಗಳಿಂದ ಕಾತುರರಾಗಿದ್ದಾರಲ್ಲ ಆ ಸಾಧುಗಳು, ತಮ್ಮ ಮೇಲೆ ಅವರಿಗೆಷ್ಟೊಂದು ಗೌರವ ಅಭಿಮಾನ ಅಂತ. ಆದ್ರೆ ಶ್ರೀಮಾತಿಯವರು ಹೀಗೆ ಒಬ್ಬೋದರ ಬದಲು ಸ್ವಲ್ಪ ಬೇಸರಿಸಿಕೊಂಡು ಹೇಳ್ತಾರೆ, ಇದೇನು ವಿಚಿತ್ರ, ಸನ್ಯಾಸಿಯಾದವನು ಆಸಕ್ತಿ ಬಂಧನಗಳನ್ನೆಲ್ಲ ಕಡಿದು ಹಾಕಿ ಮುಂದೆ ಸಾಗಬೇಕು. ಚಿನ್ನದ ಸರ್ಪಣಿಯೂ ಕೂಡ ಬಂಧನಕಾರಿಯೇ. ಸನ್ಯಾಸಿ ಮಾಯೆಯಲ್ಲಿ ಸಿಕ್ಕಿಕೊಳ್ಳದ ಹಾಗೆ ಜಾಗರೂಕನಾಗಿರಬೇಕು. ಇದೇನಿದು, ಇವರೆಲ್ಲ ತಾಯಿ ಪ್ರೀತಿ ಮಾತೃವಾತ್ಸಲ್ಯ ಅಂತ ಅಂದ್ಕೊಂಡು, ಓ ನನಗಿನ್ನು ಮಾತೃವಾತ್ಸಲ್ಯದ ಅನುಗ್ರಹ ಆಗಿಲ್ಲ ಅಂತ ಹೀಗೆಲ್ಲ ದೂರೋದು, ಇದೆಲ್ಲ ಏನು ವಿಚಿತ್ರ, ಈ ಗಂಡಸರೆಲ್ಲ ಸದಾ ನನ್ನ ಸುತ್ತಮುತ್ತ ಸುಳಿದಾಡೋದು, ಇದೆಲ್ಲ ನನಗಿಷ್ಟವಿಲ್ಲಪ್ಪ. ಎಷ್ಟಾದ್ರೂ ನನ್ನದು ಮನುಷ್ಯ ಶರೀರ ಅಲ್ವೇ, ನನ್ನನ್ನ ದೇವಿ ಅಂತ ತಿಳಿಯೋದೆಲ್ಲ ಆಮೇಲಿನ ಮಾತು. ನಾನು ಕುಲವಂತರ ಮನೆಯ ಹೆಣ್ಣು ಮಕ್ಕಳ ಜೊತೆಯಲ್ಲಿರಬೇಕಾಗಿದೆ. ಈ ಆಶು ಗಂಧತೆಯ ಹೆಸರಿನಲ್ಲಿ, ಅದು ಇದು ಕೆಲಸಗಳ ಹೆಸರಿನಲ್ಲಿ ಮಹಡಿಯ ಮೇಲೆ ಬಂದು ಬಂದು ಹೋಗ್ತಿದ್ದ. ನಾನು ಅವನನ್ನ ಚೆನ್ನಾಗಿ ಗದರಿಸಿದೆ ಅಂತ ಹೀಗೆ ಶ್ರೀಮಾತೆಯವರು ಸ್ತ್ರೀಯರ ಸಮ್ಮುಖದಲ್ಲಿ ಪುರುಷರು ಹೇಗಿರಬೇಕು ಅನ್ನೋದನ್ನ ಸ್ವಲ್ಪ ಖಾರವಾಗಿಯೇ ಹೇಳ್ತಾರೆ. ಇಲ್ಲಿ ಶ್ರೀಮಾತೆಯವರು ಆಡಿದ ಒಂದೊಂದು ಮಾತನ್ನ ಆಲೋಚಿಸಿ ಅರ್ಥ ಮಾಡಿಕೊಳ್ಬೇಕು. ಹಾಗಿದೆ ಅದು. ಆ ಸನ್ಯಾಸಿಗಳು ಶ್ರೀಮಾತಿಯವರ ದರ್ಶನಕ್ಕಾಗಿ ಮೂರ್ನಾಲ್ಕು ತಿಂಗಳಿಂದ ವ್ಯಾಕುಲರಾಗಿದ್ರೆ ಅದೇನು ತಪ್ಪಲ್ಲ, ಅಸಹಜವಲ್ಲ. ತಾಯಿಯ ದರ್ಶನಕ್ಕಾಗಿ ಮಗು ಕಾತರಗೊಂಡರೆ ಅದರಲ್ಲಿ ಅಸಹಜತೆ ಏನ್ ಬಂತು? ಮನುಷ್ಯ ಸನ್ಯಾಸಿಯಾದರೂ ಕೂಡ ಜಗಜ್ಜನನಿಯ ಮುಂದೆ ಅವನು ಒಬ್ಬ ಮಗು ತಾನೆ. ಆದ್ರಿಂದ ಈ ಸಾಧುಗಳು ಶ್ರೀಮಾತಿಯವರ ದರ್ಶನಕ್ಕಾಗಿ ಕಾತರರಾಗಿದ್ರೆ ಅದು ಸರಿಯೇ. ಆದ್ರೆ ಶ್ರೀಮಾತಿಯವರು ಏನ್ ಹೇಳ್ತಿದ್ದಾರೆ, ಇದೇನು ವಿಚಿತ್ರ, ಸನ್ಯಾಸಿಯಾದವನು ಆಸಕ್ತಿ ಬಂಧನಗಳನ್ನೆಲ್ಲ ಕಡಿದು ಹಾಕಿ ಮುಂದೆ ಸಾಗಬೇಕು. ಚಿನ್ನದ ಸರಪಣಿಯೂ ಕೂಡ ಬಂಧನಕಾರಿಯೇ. ಸನ್ಯಾಸಿ ಮಾಯೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳದ ಹಾಗೆ ಜಾಗರೂಕನಾಗಿರಬೇಕು ಅಂತ ಹೇಳ್ತಿದ್ದಾರೆ ಶ್ರೀಮಾತಿಯವರು. ಆ ಸನ್ಯಾಸಿಗಳ ವ್ಯಾಕುಲತೆಯ ಕರೆಗೆ ಶ್ರೀಮಾತಿಯವರು ಈ ಬಗೆಯ ಉತ್ತರವನ್ನು ಯಾಕೆ ಕೊಡಬೇಕಾಗಿತ್ತು? ಈ ಉತ್ತರವನ್ನ ಅರ್ಥ ಮಾಡಿಕೊಳ್ಬೇಕಾದ್ರೆ ಶ್ರೀಮಾತಿಯವರು ಆಡಿದ ಇನ್ನೊಂದು ಮಾತನ್ನ ನಾವು ಈಗಲೇ ಗಮನಕ್ಕೆ ತಂದುಕೊಳ್ಬೇಕು. ಏನದು? ಅವ್ರು ಹೇಳಿದ್ರಲ್ಲ, ಈ ಗಂಡಸರೆಲ್ಲ ತಾಯಿ ತಾಯಿ ಅಂತ ಸದಾ ನನ್ನ ಸುತ್ತಮುತ್ತ ಸುಳಿದಾಡೋದು, ಇದೆಲ್ಲ ನನಗಿಷ್ಟವಿಲ್ಲಪ್ಪ. ಎಷ್ಟಾದ್ರೂ ನನ್ನದು ಮನುಷ್ಯ ಶರೀರ ಅಲ್ವೇ, ನನ್ನನ್ನ ದೇವಿ ಅಂತ ತಿಳಿಯೋದೆಲ್ಲ ಆಮೇಲಿನ ಮಾತು ಅಂತ ಹೇಳಿದಂತ ಈ ಮಾತಿನಲ್ಲಿದೆ ಆ ಉತ್ತರಕ್ಕೆ ಅರ್ಥ. ಮನುಷ್ಯ ಕಾವಿ ಬಟ್ಟೆ ಉಟ್ಟು ಸನ್ಯಾಸಿಯಾದರೂ ಕೂಡ ಅವನ ಶರೀರ ಗಂಡು ಶರೀರ ಅಲ್ವೇ. ಸಾಕ್ಷಾತ್ ಭಗವಂತನೇ ಜಗನ್ಮಾತೆಯಾಗಿ ಅವತಾರ ತಾಳಿ ಬಂದರೂ ಅವಳ ಶರೀರ ಹೆಣ್ಣು ಶರೀರ ಅಲ್ವೇ. ಈಗ ಗಂಡು ಶರೀರದ ಸುತ್ತ ಹೆಣ್ಣು ಶರೀರಗಳು, ಹೆಣ್ಣು ಶರೀರದ ಸುತ್ತ ಗಂಡು ಶರೀರಗಳು ಓಡಾಡ್ತಾ ಇದ್ರೆ ದೂರದಿಂದ ನೋಡುವವರಿಗೆ ಇದು ಸರಿ ಕಂಡೀತೆ, ಅವರು ದೂರದಿಂದಲೇ ಏನಾದರೂ ಅಬದ್ಧ ಅಂದುಕೊಳ್ಬಹುದಲ್ವೇ. ಹೀಗೆ ಈ ಸನ್ಯಾಸಿಯೇ ಆಗಲಿ ಜಗನ್ಮಾತೆಯೇ ಆಗಲಿ ಸನ್ಯಾಸಿನಿಯೇ ಆಗಲಿ ನಾಲ್ಕು ಜನರಿಗೆ ಹೀಗೆ ಅಬದ್ಧ ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಾಗಲಿಲ್ವೇ? ಹೀಗೆ ಆ ಸನ್ಯಾಸಿಯ ಮೇಲೆ ಆಗಲಿ ಜಗನ್ಮಾತೆಯ ಮೇಲೆ ಆಗಲಿ ಅಬದ್ಧದ ಮಾತು ಹುಟ್ಟಿಕೊಂಡ ಮೇಲೆ ಅವರು ಮಾಡುವ ಬೋಧನೆಗೆ ಶಕ್ತಿ ಇರುತ್ತದೆಯೇ? ಆ ಬೋಧನೆಗೆ ಜನ ಬೆಲೆ ಕೊಡ್ತಾರಿಯೇ? ಆದ್ದರಿಂದ ಭಾವಾವೇಶದ ಭರದಲ್ಲಿ ವಿವೇಕ ತಪ್ಪಿ ನಡೆಯಬಾರದು ಅಂತ ಆ ಸನ್ಯಾಸಿಗೆ ಹೇಳುವ ನೆವದಲ್ಲಿ ಇತರರಿಗೂ ಎಚ್ಚರಿಕೆ ನೀಡುತ್ತಾರೆ ಶ್ರೀಮಾತೆಯವರು. ಶ್ರೀಮಾತೆಯವರು ಹೀಗೆ ಹೇಳೋದರಲ್ಲಿ ಇನ್ನೊಂದು ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಅವರು ಸ್ವತಃ ಜಗಜ್ಜನನಿಯಾಗಿರಬಹುದು, ಶಾರೀರಿಕವಾಗಿ ನೋಡಿದ್ರೆ ಮುದುಕಿಯಾಗಿರಬಹುದು, ಅಲ್ಲದೆ
ಅವರು ಶರೀರ ಪ್ರಜ್ಞೆಯನ್ನ ಮೀರಿದವರು ಆಗಿರಬಹುದು, ಆದರೆ ಅವರು ಕುಲೀನ ಮನೆತನದ ಹೆಣ್ಣು ಮಕ್ಕಳ ನಡುವೆ ಇರಬೇಕಾಗಿದೆಯಲ್ಲ. ಅವರ ಸುತ್ತ ಹಲವಾರು ಜನ ಮಹಿಳೆಯರು ಯುವತಿಯರು ಸದಾ ಓಡಾಡಿಕೊಂಡಿರುತ್ತಾರೆ. ಈ ಸಂದರ್ಭದಲ್ಲಿ ಪುರುಷ ವರ್ಗದವರು, ಅವರು ಸನ್ಯಾಸಿಗಳೇ ಆಗಿರಲಿ, ಬ್ರಹ್ಮಚಾರಿಗಳೇ ಆಗಿರಲಿ, ಅಥವಾ ಗೃಹಸ್ಥ ಮಹನೀಯರೇ ಆಗಲಿ, ಇವರು ಕೂಡ ಶ್ರೀಮಾತಿಯವರ ಬಳಿ ಓಡಾಡಿಕೊಂಡಿದ್ರೆ ಹೇಗಾದೀತು? ಸಾಮಾನ್ಯವಾಗಿ ನೀವು ನೋಡಿರಬಹುದು ಏನು ಅಂತಂದ್ರೆ, ಯುವತಿಯರ ಮುಂದೆ ಯುವಕರು, ಯುವಕರ ಮುಂದೆ ಯುವತಿಯರು ಬೇಕಾದಕ್ಕಿಂತ ಸ್ವಲ್ಪ ಹೆಚ್ಚಾಗಿಯೇ ಚೋಟಿಯಾಗಿ ಬಿಡ್ತಾರೆ. ಅವರಲ್ಲಿ ಎಲ್ಲಿಲ್ಲದ ಉತ್ಸಾಹ, ಮಾತಿನ ಚಾಕಚಕ್ಯತೆ ಕಂಡುಬರುತ್ತದೆ. ಆದರೆ ಆಧ್ಯಾತ್ಮಿಕ ದೃಷ್ಟಿಯವರು ಈ ಬಗೆಯ ಚೋಟಿತನವನ್ನ ಮೆಚ್ಚಿಕೊಳ್ಳೋದಿಲ್ಲ, ಮನ್ನಿಸೋದಿಲ್ಲ. ಯಾಕೆಂದ್ರೆ ಇವೆಲ್ಲ ಒಂದು ಬಗೆಯ ಮನೋವಿಕಾರವನ್ನ ಸೂಚಿಸುತ್ತವೆ. ಆದ್ರಿಂದ ಶ್ರೀಮಾತಿಯವರು ತಮ್ಮ ಸುತ್ತಮುತ್ತ ಯುವತಿಯರು ಮಹಿಳೆಯರು ಇರುವಾಗ ಇತರ ಪುರುಷರು ಅವರು ಎಂಥ ಭಕ್ತರೇ ಆಗಲಿ ಬಂದು ಹೋಗೋದನ್ನ ಇಷ್ಟಪಡೋದಿಲ್ಲ. ಆದ್ರಿಂದಲೇ ಅವರು ಹೇಳ್ತಾರೆ, ಈ ಆಶು ಗಂಧತೆಯೋ ಹೆಸರಿನಲ್ಲಿ, ಅದು ಇದು ಕೆಲಸಗಳ ಹೆಸರಿನಲ್ಲಿ ಮಹಡಿಯ ಮೇಲೆ ಬಂದು ಬಂದು ಹೋಗ್ತಿದ್ದ, ನಾನು ಅವನನ್ನ ಚೆನ್ನಾಗಿ ಗದರಿದೆ ಅಂತ. ಉದ್ಬೋಧನದ ಮನೆಯ ಮಹಡಿಯ ಮೇಲೆ ಶ್ರೀಮಾತಿಯವರ ವಾಸ. ಈ ಆಶು ಒಬ್ಬ ಯುವಕ ಭಕ್ತ. ಈತ ಶ್ರೀಮಾತಿಯವರ ಪೂಜಾ ಕಾರ್ಯಗಳಿಗೆ ಅಣಿಮಾಡಿಕೊಡುವ ಸ್ವಯಂ ಸೇವಕ. ಸಹಜವಾಗಿ ಈತ ಗಂಧ ತೆಗೆಯುವುದಕ್ಕೆ ಆಗಲಿ, ಹೂಗಳನ್ನ ಸಂಗ್ರಹಿಸಿ ತಂದುಕೊಡುವುದಕ್ಕೆ ಆಗಲಿ ಮಹಡಿಯ ಮೇಲೆ ಹೋಗಲೇಬೇಕಾಗಿತ್ತು. ಇದರಲ್ಲೇನ್ ತಪ್ಪಿದೆ, ಇದರಲ್ಲೇನ್ ದೋಷವಿದೆ ಅಂತ ನಮಗನಿಸಬಹುದು. ಆದರೆ ಈ ಸ್ತ್ರೀಯರ ಕಣ್ಣು ತುಂಬ ಸೂಕ್ಷ್ಮ. ಅವರು ಮನುಷ್ಯರ ಚಲನವಲನ, ಹಾವಭಾವ ಇವುಗಳನ್ನು ನೋಡಿಯೇ ಅವರ ಮನಸ್ಸಿನ ಗತಿಯನ್ನ ಗುರುತಿಸಿಬಿಡುತ್ತಾರೆ. ಒಬ್ಬ ಮನುಷ್ಯನ ಗುಣಮಟ್ಟದ ಕುರಿತಾಗಿ ಅಭಿಪ್ರಾಯ ಕೊಡುವಲ್ಲಿ ಸ್ತ್ರೀಯರು ಒಳ್ಳೆ ತೀರ್ಪುಗಾರರು ಅಂತ ಹೇಳಬಹುದು. ಹೀಗೆ ಸಾಮಾನ್ಯ ಸ್ತ್ರೀಯರೇ ಮನೋಗತವನ್ನ ತಿಳಿಯುವಲ್ಲಿ ಸೂಕ್ಷ್ಮ ಮತಿಗಳಾಗಿರುವಾಗ ಇನ್ನು ಜ್ಞಾನದೃಷ್ಟಿಯುಳ್ಳಂತಹ ಶ್ರೀಮಾತಿಯವರ ವಿಚಾರವಾಗಿ ಕೇಳಬೇಕಾಗೇ ಇಲ್ಲ. ಅವರು ಸ್ವಯಂ ಸೇವಕನಾದಂತಹ ಈ ಆಶುವಿನ ಓಡಾಟದಲ್ಲಿ ಒಂದು ಬಗೆಯ ಅಸಹಜತೆಯನ್ನ ಕಾಣ್ತಾರೆ. ಆದ್ರಿಂದಲೇನೆ ಅವರು ಅವನನ್ನು ಚೆನ್ನಾಗಿ ಗದರುತ್ತಾರೆ. ಹೀಗೆ ಶ್ರೀಮಾತಿಯವರ ಮಾರ್ಗದರ್ಶನ ಎಷ್ಟೊಂದು ಸೂಕ್ಷ್ಮವಾಗಿರುತ್ತದೆ ಅಂತನ್ನೋದನ್ನ ನಾವು ಗಮನಿಸಬಹುದಾಗಿದೆ. ಇನ್ನೊಂದ್ಸಲ ಒಬ್ರು ಸಾಧುಗಳು ತಪಸ್ಸಿಗೆ ಅಂತ ಋಷಿಕೇಶಕ್ಕೆ ಹೋದರು. ಹೋಗುವಾಗ ಶ್ರೀಮಾತಿಯವರ ಆಶೀರ್ವಾದವನ್ನ ಯಾಚಿಸುತ್ತಾ ಹೇಳ್ತಾರೆ, ಅಮ್ಮ ನನಗೆ ಶ್ರೀರಾಮಕೃಷ್ಣರು ದರ್ಶನ ಕೊಡುವ ಹಾಗೆ ಅನುಗ್ರಹ ಮಾಡಿ ಅಂತ. ಅದಕ್ಕೆ ಶ್ರೀಮಾತಿಯವರು ಹೇಳ್ತಾರೆ, ಸಕಾಲದಲ್ಲಿ ಅವರು ನಿನಗೆ ದರ್ಶನ ಕೊಡುತ್ತಾರೆ ಅಂತ. ಸಾಧುಗಳು ಈ ಆಶೀರ್ವಾದವನ್ನ ಶಿರಸ ವಹಿಸಿ ಋಷಿಕೇಶಕ್ಕೆ ಹೊರಟರು. ಆದ್ರೆ ಅಲ್ಲಿಗೆ ತಲುಪಿದ ಕೆಲವೇ ತಿಂಗಳಲ್ಲಿ ಶ್ರೀಮಾತಿಯವರಿಗೆ ಪತ್ರ ಬರೀತಾರೆ, ಅಮ್ಮ ನೀವು ಹೇಳಿದ್ರಿ ಸಕಾಲದಲ್ಲಿ ಶ್ರೀರಾಮಕೃಷ್ಣರು ನಿನಗೆ ದರ್ಶನ ಕೊಡ್ತಾರೆ ಅಂತ, ಆದ್ರೆ ನನಗಿನ್ನೂ ಆ ದರ್ಶನ ಲಾಭ ಆಗಲೇ ಇಲ್ಲ ಅಂತ. ಈ ಪತ್ರವನ್ನು ಓದಿಸಿ ತಿಳಿದು ಶ್ರೀಮಾತಿಯವರಿಗೆ ತುಂಬಾ ಬೇಸರವಾಯಿತು. ಪತ್ರ ಬರೆಯುವ ಬ್ರಹ್ಮಚಾರಿಗಳಿಗೆ ಹೇಳ್ತಾರೆ, ಬರೆಯವನಿಗೆ, ನೀನು ಋಷಿಕೇಶಕ್ಕೆ ಹೋಗಿ ಕುಳಿತುಕೊಂಡಿದ್ದೀಯ ಅಂದ ಮಾತ್ರಕ್ಕೆ ಭಗವಂತ ಓಡಿ ಬಂದು ನಿನಗೆ ದರ್ಶನ ಕೊಡೋದಕ್ಕೆ ಅವನೇನೋ ನಿನ್ನ ಊಳಿಗದ ಆಳಲ್ಲ ಅಂತ. ಬಳಿಕ ಶ್ರೀಮಾತಿಯವರು ಹೇಳ್ತಾರೆ, ನೋಡಿವನ ಈತ ಸರ್ವಸಂಗ ಪರಿತ್ಯಾಗ ಮಾಡಿ ಸನ್ಯಾಸಿ ಆಗಿದ್ದಾನೆ. ಇವನಿಗೆ ದೇವರನ್ನು ಕರೆಯೋದು ಬಿಟ್ಟು ಈಗ ಇನ್ನೇನ್ ಕೆಲಸ, ದೇವರು ಇಷ್ಟಪಟ್ಟಾಗ ಬಂದು ದರ್ಶನ ಕೊಡ್ತಾನೆ ಅಂತ. ಶ್ರೀಮಾತಿಯವರು ಆ ಸಾಧುಗಳ ಅತಿ ಆತುರಕ್ಕೆ ಕೊಟ್ಟ ಉತ್ತರವನ್ನು ಗಮನಿಸಬೇಕು ನಾವು. ಸನ್ಯಾಸಿಗಳೇ ಆಗ್ಲಿ ಗೃಹಸ್ಥರೇ ಆಗ್ಲಿ ಮಂತ್ರದೀಕ್ಷೆಯನ್ನು ಪಡೆದುಕೊಂಡು ಸಾಧನೆ ಮಾಡಬೇಕು ನಿಜ, ಉತ್ಸಾಹದಿಂದ ಸಾಧನೆ ಮಾಡಬೇಕು ನಿಜ, ಪ್ರಾಮಾಣಿಕವಾಗಿ ಸಾಧನೆ ಮಾಡಬೇಕು ನಿಜ. ಆದ್ರೆ ಅವಸರ ಮಾಡಬಾರದು, ತಾಳ್ಮೆಗೆಡಬಾರದು. ಎಷ್ಟು ವರ್ಷಗಳವರೆಗೂ ಸಾಧನೆ ಮಾಡ್ತಾ ಇರಬಲ್ಲೆ ನನ್ನ ದೇವರಿಗಾಗಿ ಅಂತನ್ನೋ ಸಾಹಸ ಬೇಕು, ಸಹನೆ ಬೇಕು. ಇನ್ನೊಮ್ಮೆ ಬ್ರಹ್ಮಚಾರಿ ಗಿರಿಜಾ ಎಂಬವರು ಜಯರಾಮ್ ಬಾಟಿಗೆ ಬಂದಿದ್ದಾಗ ಶ್ರೀಮಾತಿಯವರ ಮೊದಲ ಸೋದರ ಪ್ರಸನ್ನ ಮಾವ ಎರಡನೇ ಮದುವೆ ಮಾಡಿಕೊಳ್ಳೋ ಸಿದ್ಧತೆಯಲ್ಲಿದ್ದ. ಅವನ ಮೊದಲನೇ ಹೆಂಡತಿ ತೀರಿ ಹೋಗಿದ್ಲು.
ಆದ್ರಿಂದ ಈ ಎರಡನೇ ಮದುವೆ. ಈ ಮದುವೆಗೆ ಪ್ರಸನ್ನ ಮಾವ ಗಿರಿಜ ಬ್ರಹ್ಮಚಾರಿಗಳನ್ನ ಆಮಂತ್ರಿಸ್ತಾನೆ. ಆಮಂತ್ರಿಸಿದ್ದು ಅಲ್ಲದೆ ಅವರು ತನ್ನ ದಿಬ್ಬಣದಲ್ಲಿ ಭಾಗವಹಿಸಬೇಕು ಅಂತ ಕೇಳಿಕೊಳ್ತಾನೆ. ಆಗ ಶ್ರೀಮಾತಿಯವರು ಮಧ್ಯೆ ಬಂದು ತಡೆದು ಹೇಳ್ತಾರೆ, ಅವನು ಬ್ರಹ್ಮಚಾರಿ, ಅವನು ಮದುವೆಗೆ ಹೋಗಬೇಕಾಗಿಲ್ಲ ಅಂತ. ಮರುದಿನ ಊಟದ ಸಮಯದಲ್ಲಿ ಶ್ರೀಮಾತಿಯವರು ಆ ಬ್ರಹ್ಮಚಾರಿಗಳಿಗೆ ಬಡಿಸ್ತಾ ಹೇಳ್ತಾರೆ, ಏನಪ್ಪ ಸ್ವಲ್ಪ ಮೊಸರು ಬಡಿಸಲೆ ಅಂತ. ಅದಕ್ಕೆ ಬ್ರಹ್ಮಚಾರಿಗಳು ಸಹಜವಾದ ಸಂಕೋಚದಿಂದ ಹೇಳ್ತಾರೆ, ಮೊಸರೇನು ಬೇಕಾಗಿಲ್ಲ ಅಂತ. ಆಗ ಶ್ರೀಮಾತಿಯವರು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಹೇಳ್ತಾರೆ, ಈ ಮೊಸರನ್ನ ನೀನು ತೆಗೆದುಕೊಳ್ಳದೆ ಇದ್ರೆ ಒಳ್ಳೇದು, ಇದು ಮದುವೆ ಮನೆಗೆ ಸಂಬಂಧಪಟ್ಟ ಮೊಸರು ಅಂತ. ಈ ಘಟನೆಯಲ್ಲಿ ಎರಡು ವಿಚಾರಗಳನ್ನ ತಿಳಿದುಕೊಂಡ ಹಾಗಾಯ್ತು. ಒಂದು, ಸಾಧು ಬ್ರಹ್ಮಚಾರಿಗಳು ಮದುವೆಗೆ ಹೋಗಬಾರದು. ಎರಡು, ಅವರು ಮದುವೆಗೆ ಸಂಬಂಧಪಟ್ಟ ಯಾವ ವಸ್ತುವನ್ನು ಸ್ವೀಕರಿಸಬಾರದು ಅಂತ. ಯಾತಕ್ಕೆ ಮದುವೆಗೆ ಹೋಗಬಾರದು? ಸ್ನೇಹಿತರು, ಭಕ್ತರು, ಆತ್ಮೀಯ ಬಂಧುಗಳು ಮದುವೆಗೆ ಕರೆದ್ರೆ ಹೋಗೋದ್ರಲ್ಲಿ ಏನ್ ದೋಷ ಇದೆ? ಮದುವೆ ಮಂಗಳ ಕಾರ್ಯ ಅಲ್ವೇ? ಸನ್ಯಾಸಿ ಬ್ರಹ್ಮಚಾರಿಗಳು ಅಲ್ಲಿಗೆ ಹೋಗಿ ವಧುವರರನ್ನ ಆಶೀರ್ವದಿಸೋದು ಕರ್ತವ್ಯ ಅಲ್ವೇ ಅಂತೆಲ್ಲ ಪ್ರಶ್ನೆಗಳು ಹೇಳಬಹುದು. ಈ ಎಲ್ಲ ಪ್ರಶ್ನೆಗಳಿಗೂ ಸೇರಿ ಒಂದು ಸರಳವಾದ ಉತ್ತರ ಕೊಡೋದಾದ್ರೆ ಅದು ಹೀಗೆ: ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಪ್ರಾಪಂಚಿಕ ಭೋಗಗಳನ್ನ ತ್ಯಾಗ ಮಾಡಿದಂತಹ ಈ ಸನ್ಯಾಸಿ ಬ್ರಹ್ಮಚಾರಿಗಳಿಗೂ ಪ್ರಾಪಂಚಿಕ ಭೋಗವೇ ಪ್ರಧಾನ ಉದ್ದೇಶವಾಗಿರುವಂತಹ ಆ ಮದುವೆ ಪ್ರಸ್ಥ ಶೋಭನಕ್ಕೂ ಯಾವ ಸಂಬಂಧ? ಅಲ್ಲದೆ ಒಂದು ವೇಳೆ ಸನ್ಯಾಸಿಯಾದವನು ಅವನ ಭಕ್ತರ ಮದುವೆ ಮನೆಗೆ ಹೋದ ಅಂತಲೇ ಇಟ್ಕೊಳ್ಳಿ, ಆ ಮನೆಯವರೇನೋ ಇವನ ಭಕ್ತರಿರಬಹುದು, ಆದರ ಸತ್ಕಾರ ಮಾಡಬಹುದು, ಆದರೆ ಮದುವೆಗೆ ಬಂದಂತ ಇತರರು ಭಕ್ತರಲ್ಲದಿರಬಹುದು. ಅವರು ಆ ಭೋಗದ ವಾತಾವರಣದಲ್ಲಿ ಈ ತ್ಯಾಗದ ಸನ್ಯಾಸಿಯನ್ನು ಕಂಡು ಅಬದ್ಧವಾಗಿ ಮಾತನಾಡಿಕೊಳ್ಳೋದಿಕ್ಕೆ ಸಾಧ್ಯ ಇದೆ. ಒಟ್ಟಿನಲ್ಲಿ ಹೇಳೋದಿದ್ರೆ, ಮದುವೆ ಮನೆಯ ವಾತಾವರಣದಲ್ಲಿ ಸನ್ಯಾಸಿ ಬ್ರಹ್ಮಚಾರಿಗಳು ಶೋಭಿಸೋದಿಲ್ಲ, ಹಾಗೆಯೇ ಮದುವೆಗೆ ಸಂಬಂಧಪಟ್ಟ ವಸ್ತುಗಳನ್ನು ಸ್ವೀಕರಿಸುವುದು ಕೂಡ ಶೋಭಿಸೋದಿಲ್ಲ. ಆದರೆ ಮದುವೆಯೆಲ್ಲ ಮುಗಿದ ಮೇಲೆ ಅವರು ಸದ್ಗೃಹಸ್ಥರಾಗಿ ನೆಲೆ ನಿಂತ ಮೇಲೆ ಅವರ ಮನೆಗೆ ಭಿಕ್ಷೆ ಹೋಗೋದರಲ್ಲಿ ಅಭ್ಯಂತರವಿಲ್ಲ. ಆದರೆ ಹಾಗೆ ಅಭ್ಯಂತರವಿಲ್ಲ ಅಂತ ಭಕ್ತರ ಮನೆಗೆ ಪದೇ ಪದೇ ಹೋಗಿ ಊಟ ಮಾಡೋದ್ರಿಂದ ಸನ್ಯಾಸಿಯ ಮನಸ್ಸು ಕೆಡಬಹುದಾದ ಸಾಧ್ಯತೆ ಇದೆ. ಒಮ್ಮೆ ಒಬ್ಬರು ಸಾಧುಗಳು, ಅವರು ಶ್ರೀಮಾತಿಯವರ ಶಿಷ್ಯರೇ, ಅವರು ಸನ್ಯಾಸವನ್ನ ತ್ಯಜಿಸಿ ಕಾವಿ ಬಟ್ಟೆಯನ್ನ ಬಿಟ್ಟು ಬಿಳಿ ಬಟ್ಟೆ ಹಾಕಿಕೊಂಡ್ರು ಅಂತನೋ ವರ್ತಮಾನ ತಲುಪಿತು ಶ್ರೀಮಾತಿಯವರಿಗೆ. ಆಗ ಶ್ರೀಮಾತಿಯವರು ತಿರಸ್ಕಾರದ ದನಿಯಲ್ಲಿ ಹೇಳ್ತಾರೆ, ಮಣ್ಣಿನ ಮಡಿಕೆ ಸಿಂಹದ ಹಾಲನ್ನ ಹಿಡಿದಿಡಲಾರದು, ಅವನು ಗೃಹಸ್ಥರ ಮನೆ ಊಟ ಉಂಡು ಉಂಡು ಅವನ ಬುದ್ಧಿ ಮಲಿನವಾಗಿಬಿಟ್ಟಿದೆ. ಮಣ್ಣಿನ ಮಡಿಕೆ ಸಿಂಹದ ಹಾಲನ್ನ ಹಿಡಿದಿಡಲಾರದು, ಅವನು ಗೃಹಸ್ಥರ ಮನೆ ಊಟ ಉಂಡು ಉಂಡು ಅವನ ಬುದ್ಧಿ ಮಲಿನವಾಗಿಬಿಟ್ಟಿದೆ ಅಂತ ಹೀಗೆ ಹೇಳ್ತಾರೆ ಶ್ರೀಮಾತಿಯವರು. ಮಣ್ಣಿನ ಮಡಿಕೆ ಸಿಂಹದ ಹಾಲನ್ನ ಹಿಡಿದಿಡಲಾರದು ಅಂತಂದ್ರೆ, ಮಣ್ಣಿನ ಮಡಿಕೆಯಲ್ಲಿ ಸಿಂಹದ ಹಾಲನ್ನ ಹಾಕಿಟ್ರೆ ಆ ಮಡಿಕೆ ಅದರ ಕಾವನ್ನ ತಡೆಯಲಾರದೆ ಒಡೆದು ಹೋಗ್ತದೆ ಅಂತನೋ ಪ್ರತೀತಿ ಇದೆ. ಈ ಸಂದರ್ಭದಲ್ಲಿ ಏನರ್ಥ ಅಂತಂದ್ರೆ, ಅಯೋಗ್ಯ ಮನುಷ್ಯ ಸನ್ಯಾಸದಂತಹ ಮಹಾನ್ ಆದರ್ಶವನ್ನ ಉಳಿಸಿಕೊಳ್ಳಲಾರ ಅಂತ. ಹಾಗೇನೇನೆ, ಸನ್ಯಾಸಿಯಾದವನು ಗೃಹಸ್ಥರ ಮನೆಯ ರುಚಿಕರವಾದ ಭೋಜನಕ್ಕೆ ಹಾತೊರೆದು ಪುನಃ ಪುನಃ ಅಲ್ಲಿಗೆ ಭೇಟಿ ಕೊಟ್ರೆ ಕಾಲಕ್ರಮದಲ್ಲಿ ಬುದ್ಧಿ ಮಲಿನವಾಗಿ ಸನ್ಯಾಸ ಕಳಚಿ ಹೋಗುತ್ತದೆ ಅಂತನ್ನೋ ರಹಸ್ಯ ಶ್ರೀಮಾತಿಯವರ ಹೇಳಿಕೆಯಿಂದ ನಮಗೆ ಸ್ಪಷ್ಟವಾಗುತ್ತದೆ. ಹೀಗೆ ಗೃಹಸ್ಥರ ಮನೆಯ ಊಟ ಉಂಡೇ ಸನ್ಯಾಸಿಯ ಪತನವಾಗೋ ಹಾಗಿರುವಾಗ ಇನ್ನು ಮದುವೆ ಮನೆಯ ಔತಣವನ್ನು ಉಂಡು ಅವನು ಉದ್ಧಾರವಾಗೋ ಸಂಭವ ಇದೆಯೇ? ಆದ್ರಿಂದಲೇ ಸನ್ಯಾಸಿಗಳು ಗೃಹಸ್ಥರನ್ನ ವಿಶೇಷವಾಗಿ ಅವಲಂಬಿಸಿಕೊಂಡಿರಬಾರದು, ಎಷ್ಟು ಬೇಕೋ ಅಷ್ಟು ಮಾತ್ರದಲ್ಲಿ ಇದ್ದು ಬಿಟ್ರೆ ಪವಿತ್ರವಾಗಿರುತ್ತದೆ ಅಂತ ಹೇಳ್ತಾರೆ. ಸ್ವಾಮಿ ಶಾಂತಾನಂದ ಎಂಬವರು ಒಮ್ಮೆ ಕಾಶಿಗೆ ಹೊರಟರು. ಹೇಗೆ ಹೊರಟರು ಅಂದ್ರೆ, ಒಬ್ಬ ಭಕ್ತರ ಜೊತೆಗೆ. ಆ ಭಕ್ತರು ಯಾರು ಅಂತಂದ್ರೆ, ಶ್ರೀರಾಮಕೃಷ್ಣರ ಭಕ್ತರು. ಅವರು ಅನುಕೂಲಸ್ಥ ಭಕ್ತರು. ಅವರಿಗೆ ಈ ಸಾಧುಗಳನ್ನ ಕಾಶಿಗೆ ಕರೆದುಕೊಂಡು ಹೋಗೋದಕ್ಕೊಂದು ಸಂತೋಷ.
ಈ ಸಾಧುಗಳಿಗೂ ಕೂಡ ದಾರಿ ಖರ್ಚಿನ ಚಿಂತೆಯೇ ಇಲ್ಲದೆ ಕಾಶಿಗೆ ಹೋಗೋದಕ್ಕೆ ಅವಕಾಶವಾಯ್ತಲ್ಲ ಅಂತ ಒಂದು ಸಂತೋಷ. ಹೀಗೆ ಅವರು ಕಾಶಿಗೆ ಹೋಗೋ ವಿಷಯವನ್ನ ಶ್ರೀಮಾತೆಯವರಿಗೆ ತಿಳಿಸಿದಾಗ ಶ್ರೀಮಾತೆಯವರು ಹೇಳ್ತಾರೆ, ನೋಡು ನೀನು ಸನ್ಯಾಸಿ, ನೀನು ಎಲ್ಲಿಂದ ದಾರಿ ಖರ್ಚು ಸಿಗಬೇಕು? ಆತ ಕೊಡಬೇಕು, ಆತ ಗೃಹಸ್ಥ, ಅವನ ಜೊತೆಗೆ ನೀನು ಯಾಕೆ ಹೋಗಬೇಕು? ಒಂದೇ ಗಾಡಿಯಲ್ಲಿ ಕುಳಿತುಕೊಂಡು ಹೋಗಬೇಕಾಗ್ತದೆ. ಆಗ ಯಾರಿಗ ಗೊತ್ತು? ಆತ ಹೇಳಬಹುದು, ಸ್ವಾಮೀಜಿ ಇದು ಮಾಡಿ ಅದು ಮಾಡಿ ಅಂತ. ನೀನು ಸನ್ಯಾಸಿ, ನೀನು ಅದನ್ನೆಲ್ಲ ಯಾಕೆ ಮಾಡಬೇಕು ಅಂತ. ಶ್ರೀಮಾತೆಯವರು ಸನ್ಯಾಸಿಯ ಗಾಂಭೀರ್ಯ, ಸ್ಥಾನಮಾನ ಇವುಗಳ ಪರಿಚಯ ಮಾಡಿಕೊಡುವ ಈ ಕ್ರಮ ಎಷ್ಟು ಘನವಾಗಿದೆ ನೋಡಿ. ಸನ್ಯಾಸಿಗಳು ಗೃಹಸ್ಥರ ಆಜ್ಞಾನುವರ್ತಿಯಾಗಿ ಇರುವಂತಾಗಬಾರದು ಅಂತನೋ ಅವರ ಭಾವನೆ ಎಷ್ಟು ಸೂಕ್ಷ್ಮವಾಗಿದೆ. ಒಟ್ಟಿನಲ್ಲಿ ಭಕ್ತರ ಹಾಗೂ ಸನ್ಯಾಸಿಗಳ ಪರಸ್ಪರ ಸಂಪರ್ಕ ಅಂತನ್ನೋದು ಪರಮ ಪವಿತ್ರವಾಗಿ ಉಳಿಯಬೇಕಾದ್ರೆ, ಗಾಂಭೀರ್ಯಪೂರ್ಣವಾಗಿ ಉಳಿಯಬೇಕಾದ್ರೆ ಎಷ್ಟೊಂದು ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತದೆ ಅಂತನ್ನೋದು ತಿಳಿದು ಬರುತ್ತೆ ಶ್ರೀಮಾತೆಯವರ ಈ ಎಚ್ಚರಿಕೆಯ ನುಡಿಗಳಿಂದ. ಸ್ವತಃ ಶ್ರೀಮಾತೆಯವರೇ ಸನ್ಯಾಸಿಗಳಿಗೆ ತುಂಬಾ ಗೌರವಾದರಗಳನ್ನ ತೋರ್ತಿದ್ರು. ತಾವು ಸ್ವತಃ ಗೌರವಾದರಗಳನ್ನ ತೋರೋದರ ಮೂಲಕ ಇತರರು ಅದನ್ನ ಅನುಸರಿಸೋ ಹಾಗೆ ಮಾಡುತ್ತಿದ್ರು. ಈ ಕಾರಣದಿಂದಲೇ ಅವರು ತಮ್ಮ ಪರಿಚರ್ಯ ಮಾಡುತ್ತಿದ್ದ ವರದ ಬ್ರಹ್ಮಚಾರಿಗಳಿಗೆ ಸನ್ಯಾಸ ಕೊಡಲಿಲ್ಲ. ಕೋಯಲ್ಪಾರದ ಎಲ್ಲ ಬ್ರಹ್ಮಚಾರಿಗಳಿಗೂ ಇವರು ಸನ್ಯಾಸ ದೀಕ್ಷೆ ಕೊಟ್ಟರು, ವರದ ಬ್ರಹ್ಮಚಾರಿಗಳಿಗೆ ಮಾತ್ರ ಕೊಡಲಿಲ್ಲ. ವರದ ಬ್ರಹ್ಮಚಾರಿಗಳಿಗೆ ಸನ್ಯಾಸಕ್ಕೆ ಬೇಕಾದ ಅರ್ಹತೆ ಇರಲಿಲ್ಲ ಅಂತಲ್ಲ, ಯಾಕೆ ಅಂತಂದ್ರೆ ಅವರೇ ಒಂದು ದಿನ ವರದ ಬ್ರಹ್ಮಚಾರಿಗಳಿಗೆ ಹೇಳ್ತಾರೆ, ನೋಡು ವರದ, ನೀನೇನಾದರೂ ಸನ್ಯಾಸಿಯಾಗಿ ಕಾವಿ ಬಟ್ಟೆ ಧರಿಸಿದ್ದೆ ಆದ್ರೆ ಆಮೇಲೆ ನಾನು ನಿನಗೆ ಈ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿಕೊಡೋ ಹಾಗೆ ಹೇಗೆ ಹೇಳೋದಕ್ಕಾಗುತ್ತೆ? ಆಗ ನೀನು ನಮಸ್ಕಾರ ಮಾಡೋದಕ್ಕೆ ಬಂದು ನನ್ನ ಪಾದಗಳನ್ನ ಮುಟ್ಟಿದ್ರೂ ಕೂಡ ನನಗೆ ಸಂಕೋಚವಾಗ್ತದೆ ಅಂತ. ಆದರೆ ಶ್ರೀಮಾತೆಯವರ ಈ ಭಾವನೆಯಿಂದಾಗಿ ಇತರ ಎಲ್ಲ ಬ್ರಹ್ಮಚಾರಿಗಳಿಗೆ ಸನ್ಯಾಸ ಸಿಕ್ಕಿದರೂ ಕೂಡ ವರದ ಬ್ರಹ್ಮಚಾರಿಗಳಿಗೆ ಮಾತ್ರ ಸನ್ಯಾಸ ನಿಧಾನವಾಯಿತು. ಇದರಿಂದಾಗಿ ವರದ ಬ್ರಹ್ಮಚಾರಿಗಳ ಮನಸ್ಸಿನಲ್ಲಿ ಸ್ವಲ್ಪ ದುಃಖವಾದರೂ ಆಗಬಹುದು. ಇದನ್ನು ಗಮನಿಸಿ ಶ್ರೀಮಾತೆಯವರು ಅವರಿಗೆ ಸಮಾಧಾನ ಹೇಳ್ತಾರೆ, ವರದ ನೀನೇನೋ ಚಿಂತಿಸಬೇಡ, ಮುಂದೇನಾದರೂ ನಿನಗೆ ಸನ್ಯಾಸ ದೀಕ್ಷೆ ಪಡೀಬೇಕು ಅಂತ ಇಚ್ಛೆ ಆದರೆ ಶರತ್ಗೆ ಒಂದು ಮಾತು ಹೇಳಿದ್ರಾಯ್ತು, ಆತ ಎಲ್ಲ ವ್ಯವಸ್ಥೆ ಮಾಡ್ತಾನೆ ಅಂತ. ಇದೇ ಕಾರಣಕ್ಕಾಗಿಯೇ ಅವರು ಇನ್ನೊಬ್ಬ ಬ್ರಹ್ಮಚಾರಿ ಹರಿಬ್ರಹ್ಮಚಾರಿಗಳಿಗೂ ಕೂಡ ಸನ್ಯಾಸ ಕೊಡಲಿಲ್ಲ. ಇನ್ನೊಂದ್ಸಲ ಶ್ರೀರಾಮಕೃಷ್ಣರ ಜನ್ಮದಿನೋತ್ಸವದಂದು ಶ್ರೀಮಾತೆಯವರು ಬೇಲೂರು ಮಠದಲ್ಲೇ ಇದ್ರು. ಅಂದು ಮಧ್ಯಾಹ್ನ ಊಟವಾದ ಬಳಿಕ ರಾಸಬಿಹಾರಿ ಬ್ರಹ್ಮಚಾರಿಗಳು ಶ್ರೀಮಾತೆಯವರ ಕೈಗೆ ನೀರು ಹಾಕಿದ್ರು. ಊಟವಾದ ಬಳಿಕ ಕೈಗಳ ಜೊತೆಗೆ ಕಾಲುಗಳನ್ನು ತೊಳೆದುಕೊಳ್ಳೋದು ಶ್ರೀಮಾತೆಯವರ ಸಂಪ್ರದಾಯವಾಗಿತ್ತು. ಇದನ್ನು ತಿಳಿದಿದ್ದ ಬ್ರಹ್ಮಚಾರಿಗಳು ಅವರ ಕಾಲುಗಳಿಗೂ ನೀರು ಹಾಕಿ ಬಟ್ಟೆಯಿಂದ ಕಾಲುಗಳನ್ನು ಒರೆಸೋದಕ್ಕೆ ಮುಂದಾದ್ರು. ಆಗ ಶ್ರೀಮಾತೆಯವರು ಹೇಳ್ತಾರೆ, ಬೇಡ ಮಗು ಬೇಡ, ನೀವೆಲ್ಲ ದೇವತೆಗಳಿಂದ ಪೂಜಿಸಲ್ಪಡಬೇಕಾದವರು ಅಂತ ಹೀಗೆ ಹೇಳ್ತಾ ತಮ್ಮ ಕಾಲುಗಳನ್ನ ತಾವೇ ತೊಳೆದು ಒರೆಸಿಕೊಂಡ್ರು. ಇಲ್ಲಿ ಬ್ರಹ್ಮಚಾರಿಗಳಿಂದಲೂ ತಮ್ಮ ವೈಯಕ್ತಿಕ ಸೇವೆ ಮಾಡಿಸಿಕೊಳ್ಳೋದಕ್ಕೆ ಇಷ್ಟಪಡಲಿಲ್ಲ ಶ್ರೀಮಾತೆಯವರು. ಕಾರಣ ಅವರೆಲ್ಲ ದೇವತೆಗಳಿಂದ ಪೂಜಿಸಲ್ಪಡುವಂತಹ ಉನ್ನತ ವರ್ಗದವರು. ಇದು ಶ್ರೀಮಾತೆಯವರು ಸನ್ಯಾಸಿ ಬ್ರಹ್ಮಚಾರಿಗಳ ಮೇಲಿಟ್ಟಿದ್ದಂತಹ ಉಚ್ಚ ಭಾವನೆ. ಸ್ವತಃ ಅವರು ಜಗನ್ಮಾತೆ, ಸಾಕ್ಷಾತ್ ಪತಿ ಶ್ರೀರಾಮಕೃಷ್ಣರಿಂದ ಪೂಜಿಸಲ್ಪಟ್ಟವರು. ಅವರೇ ಹೀಗೆ ಸಾಧು ಬ್ರಹ್ಮಚಾರಿಗಳನ್ನ ಅತ್ಯಂತ ಗೌರವದಿಂದ ನೋಡಿಕೊಂಡ್ರು. ಇದರ ಉದ್ದೇಶ ಏನು ಅಂತಂದ್ರೆ, ಜಗತ್ತಿನ ಜನ ಸಾಧು ಬ್ರಹ್ಮಚಾರಿಗಳನ್ನ ಅತ್ಯಂತ ಪೂಜ್ಯ ಬುದ್ಧಿಯಿಂದ ನೋಡೋದನ್ನ ಕಲಿಯಲಿ ಅಂತ. ಇನ್ನೊಮ್ಮೆ ಶ್ರೀಮಾತೆಯವರು ಉದ್ಬೋಧನದಲ್ಲಿದ್ರು. ರಾಧಿಯು ಅಲ್ಲಿದ್ಲು ಅಂತ ಹೇಳಬೇಕಾಗಿಲ್ಲ. ರಾಧಿ ಕಾಲಿಗೆ ಗೆಜ್ಜೆ ಕಟ್ಟಿದ್ದ ಅಂದುಗೆ ಹಾಕಿಕೊಂಡಿದ್ಲು. ಅವಳು ವೇಗವಾಗಿ ನಡೆದಾಗಲೆಲ್ಲ ಆ ಗೆಜ್ಜೆ ಗುಲುಗುಟ್ಟಿ ಸದ್ದಾಗುತ್ತಿತ್ತು. ಒಂದು ದಿನ ಅವಳು ಎರಡನೇ ಮಹಡಿಯಿಂದ ಒಂದನೇ ಮಹಡಿಗೆ ಮೆಟ್ಟಿಲ ಮೇಲೆ ವೇಗವಾಗಿ ಇಳಿದುಕೊಂಡು ಬರ್ತಾ ಇದ್ಲು. ಇದರಿಂದಾಗಿ ಗೆಜ್ಜೆಯ ಧ್ವನಿ ಜೋರಾಗಿ ಕೇಳಿಸ್ತಿತ್ತು. ಅವಳು ಶ್ರೀಮಾತೆಯವರ ಹತ್ರ ಬಂದ ಕೂಡಲೇ
ಅವಳನ್ನ ಶ್ರೀಮಾತೆಯವರು ಗದರಿಸ್ತಾರೆ. ಏ ರಾಧಿ, ನಿನಗೆ ನಾಚಿಕೆ ಗೀಚಿಕೆ ಏನು ಇಲ್ವೇನೆ? ಕೆಳಗಡೆ ಸನ್ಯಾಸಿ ಬ್ರಹ್ಮಚಾರಿಗಳೆಲ್ಲ ಇದ್ದಾರೆ, ನೀನು ಈ ರೀತಿ ಗೆಜ್ಜೆ ಸದ್ದು ಮಾಡಿಕೊಂಡು ಓಡಾಡ್ತೀಯಲ್ಲ, ಅವರೆಲ್ಲ ಏನ್ ತಿಳಿದುಕೊಂಡಾರೋ? ತೆಗಿ ಆ ಗೆಜ್ಜೆಗಳನ್ನ, ಇಲ್ಲಿ ವಾಸವಾಗಿರೋ ಸಾಧು ಬ್ರಹ್ಮಚಾರಿಗಳೆಲ್ಲ ಕೇವಲ ತಮಾಷೆಗೋಸ್ಕರ ಇಲ್ಲಿ ಇದ್ದಾರೆ ಅಂತ ತಿಳಿದುಕೊಂಡ್ಯಾ? ಅವರೆಲ್ಲ ಇಲ್ಲಿಗೆ ಬಂದಿರೋದು ಆಧ್ಯಾತ್ಮಿಕ ಸಾಧನೆ ಮಾಡೋದಕ್ಕೋಸ್ಕರ. ನೀನ್ ಈ ರೀತಿ ಸದ್ ಮಾಡೋದ್ರಿಂದ ಅವರ ಸಾಧನೆಯೆಲ್ಲ ಹಾಳಾದ್ರೇನ್ ಗತಿ ಅಂತ ಹೀಗೆ ಗದರಿದ ಕೂಡಲೇ ರಾಧಿ ಕಾಲೊಂದುಗೆಗಳನ್ನ ಕಿತ್ತು ಧಡೀರಂತ ಎಸೆದು ಬಿಟ್ಲು. ರಾಧಿ ಅಲ್ವೇ ಅವಳು. ಇನ್ನೊಂದು ದಿನ ಅವಳು ಸ್ನಾನ ಮಾಡಿಕೊಂಡು ಬಂದು ತಲೆ ಕೂದಲನ್ನ ಎಲ್ಲರ ಎದುರಿಗೆ ನೀಟಾಗಿ ಬಾಚ್ತಾ ಕೊಳ್ತಿದ್ಲು. ಆಗಲೂ ಶ್ರೀಮಾತೆಯವರು ಅವಳನ್ನ ಗದರ್ತಾರೆ. ಹೀಗೆ ಸಾಧು ಬ್ರಹ್ಮಚಾರಿಗಳ ವ್ಯಕ್ತಿತ್ವಕ್ಕೆ ಕಿಂಚಿತ್ತು ಧಕ್ಕೆಯಾಗದ ಹಾಗೆ, ಅವರ ಆಧ್ಯಾತ್ಮಿಕ ಜೀವನಕ್ಕೆ ಕಿಂಚಿತ್ತು ವ್ಯಾಘಾತವಾಗದ ಹಾಗೆ ಶ್ರೀಮಾತೆಯವರು ಎಚ್ಚರಿಕೆಯ ಕಣ್ಣಿಟ್ಟಿದ್ರು. ಇನ್ನೊಂದು ಸಂದರ್ಭ, ಶ್ರೀಮಾತೆಯವರು ಕೋಯಲ್ಪಾರ ಆಶ್ರಮದಲ್ಲಿದ್ದರು. ಒಂದು ದಿನ ಹೀಗೆ ವರದ ಬ್ರಹ್ಮಚಾರಿಗಳ ಕೈಯಲ್ಲಿ ಒಂದು ಪೇಟೆಯಿಂದ ತರಬೇಕಾದ ಸಾಮಾನುಗಳ ಪಟ್ಟಿಯನ್ನ ಬರೆಯಿಸ್ತಾ ಇದ್ರು. ಆ ಹೊತ್ತಿಗೆ ಒಬ್ಬಳು ಸ್ತ್ರೀ ಭಕ್ತೆ ಆ ದಾರಿಯಾಗಿ ಬರ್ತಿರುವಾಗ ಅವಳ ಅಜಾಗರೂಕತೆಯಿಂದಾಗಿ ಸೀರೆ ಸೆರಗು ಬ್ರಹ್ಮಚಾರಿಗಳಿಗೆ ತಗಲಿತು. ಬ್ರಹ್ಮಚಾರಿಗಳು ಇದನ್ನ ಗಮನಿಸಿರಲಿಲ್ಲ, ಆದರೆ ಶ್ರೀಮಾತೆಯವರ ಎಚ್ಚರಿಕೆಯ ಕಣ್ಣುಗಳು ಅದನ್ನ ಗಮನಿಸಿದವು. ಆ ಸ್ತ್ರೀ ಭಕ್ತಿಗೆ ಚೆನ್ನಾಗಿ ಬೈದ್ರು, ಏನಮ್ಮ ಇದು, ಅದ್ಯಾಕೆ ಹೀಗೆ ನಡೀತಿ? ಮೈ ಮೇಲೆ ಸ್ವಲ್ಪ ಎಚ್ಚರ ಇಟ್ಕೊಂಡು ನಡೀಬೇಕು. ಇವರೆಲ್ಲ ಬ್ರಹ್ಮಚಾರಿಗಳು, ಇವರನ್ನೆಲ್ಲ ಗೌರವದಿಂದ ಕಾಣಬೇಕು. ತಲೆ ಬಗ್ಗೆ ನಮಸ್ಕರಿಸುವ ಇವನಿಗೆ ಅಂತ ಹೀಗೆ ಆ ಸ್ತ್ರೀ ಭಕ್ತೆ ಬ್ರಹ್ಮಚಾರಿಗಳಿಗೆ ನಮಸ್ಕರಿಸುವ ಹಾಗೆ ಮಾಡ್ತಾರೆ. ಶ್ರೀಮಾತೆಯವರಿಗೆ ಗೃಹಸ್ಥ ಭಕ್ತರ ಮೇಲೆ ಪ್ರೀತಿ ಕಡಿಮೆ ಇತ್ತು ಅಂತೇನಲ್ಲ, ಆದರೆ ಸನ್ಯಾಸಿ ಪುತ್ರರ ಮೇಲೆ ಒಂದು ದೃಷ್ಟಿಯಿಂದ ಸ್ವಲ್ಪ ವಿಶೇಷ ಆದರ ಇತ್ತು ಅಂತನ್ಬಹುದು. ಅವರು ಹೇಳ್ತಾ ಇದ್ರು, ಏನಪ್ಪ ಇಂತಹ ತ್ಯಾಗಿ ಪುತ್ರರು ಇಲ್ಲದೆ ಹೋಗಿದ್ರೆ ನಾನು ಯಾರ ಜೊತೆಯಲ್ಲಿ ಅಂತ ಬದುಕಬೇಕಾಗಿತ್ತು, ಅಂತ. ಒಂದು ದಿನ ಉದ್ಬೋಧನದ ಮನೆಯಲ್ಲಿ ಒಬ್ಬ ಸ್ತ್ರೀ ಭಕ್ತಿಗೂ ಇನ್ನೊಬ್ಬ ಸಾಧುವಿಗೂ ಜಟಾಪಟಿ ವಾಗ್ಯುದ್ಧ ನಡೆಯಿತು. ಆಗ ಆ ಸ್ತ್ರೀ ಭಕ್ತೆ ರೋಷಾವೇಶದಿಂದ, ಇವರು ಇಲ್ಲಿರುವವರೆಗೆ ನಾನು ಈ ಉದ್ಬೋಧನಕ್ಕೆ ಕಾಲಿಡೋದಿಲ್ಲ ಅಂತ ಹೇಳ್ತಾ ಸಿಡಿಮಿಡಿಗುಟ್ತಾ ಹೊರಟೇ ಹೋದ್ಲು. ಯಾರು ಎಷ್ಟೇ ಸಮಾಧಾನ ಹೇಳಿದ್ರೂ ಅವಳು ತನ್ನ ನಿರ್ಧಾರ ಬದಲಾಯಿಸಲಿಲ್ಲ. ಶ್ರೀಮಾತೆಯವರಿಗೆ ಈ ವರ್ತಮಾನ ತಲುಪಿದಾಗ ಅವರಿಗೆ ಬಹಳ ಬೇಸರವಾಯಿತು. ಹೇಳ್ತಾರೆ, ಅವಳೇನು ಮಹಾ, ಅವಳೊಬ್ಬಳು ಸಾಮಾನ್ಯ ಗೃಹಸ್ಥೆ, ಅವಳು ಇಲ್ಲಿಂದ ಹೊರಟು ಹೋಗ್ತೇನೆ ಅಂದ್ರೆ ಹೋಗಲಿ ಬಿಡಿ, ಈ ಸಾಧುಗಳೆಲ್ಲ ನನಗಾಗಿ ಸರ್ವಸಂಗ ಪರಿತ್ಯಾಗ ಮಾಡಿ ಬಂದಿದ್ದಾರೆ ಅಂತ. ಆಗ ಒಬ್ಬ ಸಾಧುಗಳು ಅವರನ್ನ ಕೇಳ್ತಾರೆ, ಅಮ್ಮ ಶ್ರೀರಾಮಕೃಷ್ಣರಲ್ಲಿ ಶರಣು ಬಂದ ಇವರೆಲ್ಲರೂ ಸಮಾನರಲ್ವೇ? ಇವರೆಲ್ಲರೂ ಅವರ ಕೃಪೆಯಿಂದ ಒಂದೇ ಸಮನಾಗಿ ಮುಕ್ತರಾಗುವವರಲ್ವೇ ಅಂತ. ಇದಕ್ಕೆ ಶ್ರೀಮಾತೆಯವರು ಹೇಳ್ತಾರೆ, ಅಯ್ಯೋ ದೇವರೇ, ಸನ್ಯಾಸಿಗಳು ಗೃಹಸ್ಥರು ಸರಿಸಮ ಆಗೋದಕ್ಕೆ ಸಾಧ್ಯವೇನಪ್ಪ? ಗೃಹಸ್ಥರು ತಮ್ಮ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗಿದ್ದಾರೆ, ಸನ್ಯಾಸಿಗಳಾದರೂ ಎಲ್ಲವನ್ನೂ ತ್ಯಾಗ ಮಾಡಿ ಬಂದಿದ್ದಾರೆ. ಇವರಿಗೆ ದೇವರಲ್ಲದೆ ಇನ್ಯಾರಿದ್ದಾರೆ ಗತಿ? ಇಂಥವರ ಜೊತೆಗೆ ಗೃಹಸ್ಥರನ್ನು ಹೋಲಿಸೋದಕ್ಕಾಗುತ್ತೆಯೇ ಅಂತ. ಈಗ ಶ್ರೀಮಾತೆಯವರು ಹೇಳ್ತಾರಲ್ಲ, ಈ ಸರ್ವಸಂಗ ಪರಿತ್ಯಾಗ ಮಾಡಿದ ಸನ್ಯಾಸಿಗಳಿಗೆ ದೇವರಲ್ಲದೆ ಇನ್ಯಾರಿದ್ದಾರೆ ಗತಿ? ಇಂಥವರ ಜೊತೆಗೆ ಗೃಹಸ್ಥರನ್ನ ಹೋಲಿಸೋದಕ್ಕಾಗುತ್ತೆಯೇ ಅಂತ ಇಲ್ಲಿ ಒಂದು ಪ್ರಶ್ನೆ ಹೇಳಬಹುದು. ಈ ಸಾಧುಗಳು ಸರ್ವಸಂಗ ಪರಿತ್ಯಾಗ ಮಾಡಿದವರು ಅಂತಾರಲ್ಲ, ಇವರೆಲ್ಲ ನಿಜಕ್ಕೂ ಏನ್ ತ್ಯಾಗ ಮಾಡಿದ್ದಾರೆ ಅಂತ. ಬೇಲೂರು ಮಠದಲ್ಲಿ ಒಬ್ಬ ಯುವಕ ಭಕ್ತ ಒಬ್ಬರು ವೃದ್ಧ ಸಾಧುಗಳನ್ನ ಇದೇ ಪ್ರಶ್ನೆ ಕೇಳಿದನಂತೆ, ಮಹಾರಾಜ್ ನಾವು ಮನೆಯಲ್ಲಿದ್ದೀವಿ, ನೀವು ನಮಗಿಂತ ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ ಇದ್ದೀರಿ,
ನಾವು ಕಾಲಕಾಲಕ್ಕೆ ಊಟ ಮಾಡ್ತೀವಿ, ನೀವು ಕಾಲಕಾಲಕ್ಕೆ ಊಟ ತಿಂಡಿ ಮಾಡ್ತೀರಿ, ನಮಗೂ ನಿಮಗೂ ಏನ್ ವ್ಯತ್ಯಾಸ ಅಂತ. ಅದಕ್ಕೆ ಆ ಸಾಧುಗಳು ಹೇಳಿದ್ರಂತೆ, ಏನು ವ್ಯತ್ಯಾಸ ಇಲ್ಲ ಅಂತೀಯೋ, ಸರಿ ಹಾಗಾದ್ರೆ ನೀನು ಕೂಡ ನಮ್ಮ ಹಾಗೇನೇನೆ ತಲೆ ಬೋಳಿಸಿಕೊಂಡು ಬಂದು ಇದ್ಬಿಡು ಇಲ್ಲೇ ಅಂತ. ಯುವಕ ಸುಮ್ಮನಾದನಂತೆ. ಇದಕ್ಕೆ ಇನ್ನೊಂದು ಉಡಾಫೆಯ ಪ್ರಶ್ನೆ ಕೂಡ ಕೇಳಬಹುದು. ಓ, ಅದೇನ್ ಮಹಾ, ತಲೆ ಬೋಳಿಸಿಕೊಂಡು ಇಲ್ಲಿ ಇದ್ಬಿಟ್ರೆ ಆಗೋಯ್ತೋ ಅಂತ. ಅದಕ್ಕೆ ಉತ್ತರ ಏನು ಅಂತಂದ್ರೆ, ಹಾಗಾದ್ರೆ ಬಂದು ಇದ್ದು ನೋಡು ಅಂತಲೇ. ನಿಜಕ್ಕೂ ಭಗವಂತನಿಗಾಗಿ ತ್ಯಾಗ ಮಾಡಿ ಭಗವಂತನಿಗಾಗಿ ಪರಿಶುದ್ಧ ಜೀವನ ನಡೆಸೋದು ಸುಲಭ ಸಾಧ್ಯವಲ್ಲ. ಆದ್ರಿಂದಲೇ ಶ್ರೀಮಾತೆಯವರು ಹೇಳ್ತಾರೆ, ಇಂಥ ತ್ಯಾಗಿಗಳ ಜೊತೆಗೆ ಗೃಹಸ್ಥರನ್ನ ಸರಿಹೊಲಿಸೋದಕ್ಕಾಗುತ್ತೆಯೇ ಅಂತ. ಇಲ್ಲಿಯವರೆಗೆ ಹೇಳಿ ಮುಂದಿನದನ್ನ ಶ್ರೀಮಾತೆಯವರ ಕೃಪೆಯಿಂದ ಮುಂದಿನ ಶನಿವಾರ ಹೇಳ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.